ಟ್ವೀಟ್ಗೆ ಎದುರೇಟನ್ನು ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರು, ಸಾರಿಗೆ ಸಚಿವರು. ಇದು ನಿಮ್ಮ ಕಾಲದ್ದೇ ಬಸ್ಗಳು, ನಿಮ್ಮ ಪರಿಸ್ಥಿತಿ, ನಿಮ್ಮ ಸಚಿವರ ಇಂದನೇ ಆಗಿರೋದು, ನಿಮ್ಮ ಸರ್ಕಾರದಿಂದನೇ ಈ ರೀತಿ ಆಗಿರೋದು. ಹೆಂಗೆ ಬಿಟ್ಟೋಗಿದ್ದೀರಿ ನೋಡಿ. ನಿಗಮದಲ್ಲಿ 2600 ತಾಂತ್ರಿಕ ಸಿಬ್ಬಂದಿ ತೀವ್ರ ಕೊರತೆ ಇದೆ. ಬಸ್ ಸಮರ್ಪಕ ನಿರ್ವಹಣೆಗೆ ತಾಂತ್ರಿಕ ಸಿಬ್ಬಂದಿ ಇಲ್ಲದೆ ಸಂಸ್ಥೆ ತತ್ತರಿಸಿದೆ. ನಾವು 5 ತಿಂಗಳ ಹಿಂದೆ 250 ತಾಂತ್ರಿಕ ಸಿಬ್ಬಂದಿಯನ್ನು ನೇಮಿಸ್ಕೊಂಡಿದ್ದೀವಿ. 970 ಹಳೆಯ ಬಸ್ಗಳನ್ನು ನವೀಕರಣ ಮಾಡಿದ್ದೀವಿ. ನಿಮ್ಮ ಅದಕ್ಷ ಕ್ರಮಗಳಿಂದ ಸಂಸ್ಥೆ 5900 ಕೋಟಿ ಸಾಲ ಹೊತ್ತಿದೆ. ಬಸ್ ನಿರ್ವಹಣೆಗೂ ಆರ್ಥಿಕ ಕೊರತೆಯಾಗಿ ಸಂಸ್ಥೆಗಳು ನಷ್ಟದಲ್ಲಿದ್ದವು. ನಮ್ಮ ಸರ್ಕಾರ ಬಂದೊಡನೆ 5800 ಹೊಸ ಬಸ್ ಸೇರ್ಪಡೆಗೆ ಚಾಲನೆ ಸಿಕ್ಕಿದೆ. ಒಂದು ವರ್ಷದಲ್ಲಿ 4 ನಿಗಮಗಳಿಗೆ 2236 ಹೆಚ್ಚು ಬಸ್ಗಳನ್ನು ಸೇರ್ಪಡೆ ಮಾಡಿದ್ದೇವೆ. 13999 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದೇವೆ. ನಿಮ್ಮ ಅವಧಿಯಲ್ಲಿ ಸಿಬ್ಬಂದಿಗೆ ಅರ್ಧ ವೇತನ ನೀಡ್ತಾ ಇದ್ರಿ. ನಮ್ಮ ಸರ್ಕಾರ ತಿಂಗಳ ಮೊದಲ ವಾರವೇ ವೇತನ ಕೊಡ್ತಾ ಇದೆ. ಬಿಜೆಪಿ ಆಡಳಿತದ ರಾಜ್ಯದ ಸಾರಿಗೆ ಅಧಿಕಾರಿಗಳು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಕೇಂದ್ರದ ಎಲೆಕ್ಟ್ರಿಕ್ ಬಸ್ಗೆ ಖಾಸಗಿ ಡ್ರೈವರ್ ಬಳಸ್ತಾ ಇದೆ, ವೇತನ ಕೊಟ್ಟಿಲ್ಲ. ಕೇಂದ್ರದ ಯೋಜನೆಗಳ ದ್ವಂದ್ವವನ್ನು ಪ್ರಶ್ನೆ ಮಾಡಿ ಅಂತ ರಾಮಲಿಂಗಾರೆಡ್ಡಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಒಡವೆನ ಅಟಿಕಾದಲ್ಲಿ ಮಾರಬೇಕು, ಹೇಗ್ ಕಾಂಟ್ಯಾಕ್ಟ್ ಮಾಡೋದು? ಅಯ್ಯಯ್ಯೋ, ನೋಡಿದ್ರ ಅಟ್ಟಿಕಾ ಹೆಸರಲ್ಲಿ ಹೇಗೆಲ್ಲ ಮೋಸ ಮಾಡ್ತಾರೆ ಅಂತ. ಮೋಸ ಹೋಗ್ಬೇಡಿ, ಅಟ್ಟಿಕಾ ಅಂದ್ರೆ 3880300. ಇದೊಂದೇ ಒರಿಜಿನಲ್, ಮಿಕ್ಕಿದ್ದೆಲ್ಲ ಡೂಪ್ಲಿಕೇಟ್.